ಚಳಿ ಚಳಿ ತಾಳೆನು ಈ ಚಳಿಯ ಅಹಂ ಓಹೋ ಚಳಿಗೆ ಏನಾದರೂ ತಿನ್ನಬೇಕು ಏನು ಏನು ಚಳಿಗೆ ಮೈ ಕೈ ಒಡೆಯುತ್ತಿದೆ ಸ್ಕಿನ್ ಕೇರ್ ಹೇಗೆ ಮಾಡುವುದು ಚಳಿ ಚಳಿ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಅಡುಗೆ ಮನೆಯಲ್ಲಿ ನಿಂತಿರೋ ತಕ್ಷಣ ನಿಮಗೆ ಗೊತ್ತಾಗಿರಬೇಕಲ್ವ ಇವತ್ತೇನೋ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಹೌದು ಮತ್ತೆ ನೋಡ್ರಿ ಚಳಿಗಾಲ ಬಂತು ಅಂದರೆ ಸಾಕು ಕೆಲವ್ರಿಗೆ ಮನೆಯಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ಕರೆದಿರೋ ತಿಂಡಿ ಮಾಡ್ಕೊಂಡು ತಿನ್ನೋಣ ಅಂತ ಇಷ್ಟ ಇನ್ನು ಕೆಲವ್ರಿಗೆ ಸ್ವೀಟ್ಸ್ ಮೇಲೆ ಆಸೆ ಇನ್ನು ಕೆಲವ್ರಿಗೆ ಖಾರದ ಮೇಲೆ ಆಸೆ ಅಲ್ವಾ ಕೆಲವೊಂದು ಡಿಶ್ಶು ಹೇಗಿರುತ್ತೆ ಅಂತ ಹೇಳಿದ್ರೆ ಆಸೆ ಆದ್ರೂ ತಕ್ಷಣಕ್ಕೆ ಅದು ಹೊರಗಡೆನೂ ಸಿಗಲ್ಲ ಮನೇಲೂ ಮಾಡ್ಕೊಳಕ್ಕಾಗಲ್ಲ ಈ ಥರದ್ದು ರಿಸ್ಟ್ರಿಕ್ಷನ್ ಇರುತ್ತೆ ಯಾವುದಪ್ಪ ಅದು ಈ ಥರ ರಿಸ್ಟ್ರಿಕ್ಷನ್ ಇರುವಂಥ ಒಂದು ಡಿಶ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ ಈ ಒಂದು ಡಿಶ್ಶು ಎಷ್ಟೊಂದು ಜನಕ್ಕೆ ಫೇವ್ರೇಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನನಗೂ ಕೂಡ ಇದು ತುಂಬ 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 ಇಷ್ಟ ಗಿಣ್ಣು ಎಸ್ ಗಿಣ್ಣನ್ನ ನಾವು ಬಯಸಿದ ತಕ್ಷಣ ತಿನ್ಬಿಡಕ್ಕೆ ಅಥವಾ ಮಾಡ್ಕೊಂಬಿಡಕ್ಕೆ ಆಗತ್ತಾ ಯಾಕಂದ್ರೆ ಗಿಣ್ಣು ಹಾಲು ಬೇಕು ಗಿಣ್ಣು ಹಾಲು ಇಲ್ಲದೆ ಗಿಡ ಮಾಡೋದು ಹೇಗೆ ಅಲ್ವಾ ಈ ಒಂದು ಮೈಂಡ್ ಬ್ಲಾಕು ನನಗೂ ಇತ್ತು ನನಗೆ ಗಿಣ್ ತುಂಬ ಇಷ್ಟ ಆದರೆ ಮಾಡ್ಕೊಳ್ಳೋದಕ್ಕೆ ತಕ್ಷಣಕ್ಕೆ ಗಿಣ್ಣು ಹಾಲು ತಂದ್ಕೊಡೋರು ಯಾರಿಲ್ವಲ್ಲ ಅಥವಾ ಸಿಗಲ್ವಲ್ಲ ಅನ್ನೋ ಒಂದು ಯೋಚನೆ ಅಥವಾ ಒಂದು ಬ್ಯಾರಿಕೇಡ್ ಇತ್ತು ಆದರೆ ಅದನ್ನು ನಾನು ಬ್ರೇಕ್ ಮಾಡಿಬಿಟ್ಟಿದ್ದೀನಿ ಇವಾಗ ಈ ಗಿಣ್ಣ ರೆಸಿಪಿ ಮಾಡೋದು ಹೇಗೆ ಅನ್ನೋದನ್ನು ಮನೆಯಲ್ಲಿ ಸಿಂಪಲ್ ಆಗಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಹಾಕಿ ಸೂಪರ್ ಅಲ್ಲ ತುಂಬ ಕ್ವಿಕ್ ಆಗುತ್ತೆ ಟೇಸ್ಟ್ ಅಂತೂ ಪಕ್ಕ ಅದೇ ಥರನೇ ಇರುತ್ತೆ ಓಕೆ ಸೊ ಗಿಣ್ಣು ಮಾಡೋಕ್ಕಿಂತ ಮುಂಚೆ ಆ ಮೂರು ಇಂಗ್ರೀಡಿಯೆಂಟ್ ಯಾವುದು ಅದನ್ನು ಹೇಗೆ ಮಾಡೋದು ಇದನ್ನೆಲ್ಲ ಹೇಳಕ್ಕೆ ಮುಂಚೆ ನಾನು ನಿಮಗೆ ಇನ್ನೂ ಒಂದು ಇವಾಗ ನೋಡಿ ಚಳಿಗಾಲ ಅಂತ ಹೇಳಿದೆ ಸೊ ಚಳಿಗಾಲಕ್ಕೆ ಸಂಬಂಧಪಟ್ಟ ಹಾಗೇನೆ ನಮ್ಮ ಸ್ಕಿನ್ನನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡೋದಕ್ಕೆ ಅಂತ ರೆಡಿಯಾಗಿದ್ದೀನಿ ಅದೇನು ವಿಷಯ ನೋಡೋಣ ಬನ್ನಿ ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಎಲ್ಲ ತುಂಬ ಡ್ರೈ ಮತ್ತು ಡಲ್ ಆಗುತ್ತೆ ನೋಡಿ ಈ ಕೈ ಮೇಲೆಲ್ಲ ಒಂಥರ ತುಂಬ ಒಡೆದ ಹಾಗೆ ಮುಖದ ಮೇಲೆ ಲೈನ್ಸು ಒಂಥರ ಇರಿಟೇಷನ್ ಇರುತ್ತಲ್ವಾ ಸೊ ಇದಕ್ಕೇನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದಾಗ ನನಗೆ ಮಮಾಅರ್ತ್ ಅವರ ಕೋಲ್ಡ್ ಕ್ರೀಮ್ಸ್ ಸಿಕ್ತು ಸೂಪರ್ ಆಗಿದೆ ಪ್ರಾಡಕ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಡಿಫ್ರೆಂಟ್ ವೇರಿಯನ್ಸ್ ಇದೆ ಇದು ಮಮಾಅರ್ತ್ ಕೋಕೋ ಆಯಿತಾ ದಿಸ್ ಇಸ್ ವೈಟಮಿನ್ ಸಿ ಆ್ಯಂಡ್ ಮಮಾಅರ್ತ್ ಉಪ್ತಾನ್ ಇದೆ ಆ್ಯಂಡ್ ಜೊತೆಯಲ್ಲಿ ಮಮಾಅರ್ತ್ ಅವರ ಹನಿ ಮಲೈ ಇದೆ ನಾನಿವತ್ತು ನಿಮಗೆ ಹನಿ ಮಲೈನ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ಈ ಹನಿ ಮಲೈ ಹನಿ ಅಂದರೆ ಗೊತ್ತಲ್ವಾ ನಿಮಗೆ ಜೇನುತುಪ್ಪ ಜೇನುತುಪ್ಪ ನಮಗೆ ಒಂದು ನ್ಯಾಚುರಲ್ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡಿದ್ರೆ ಮಲೈ ಅಂದರೆ ಕೆನೆ ಕೆನೆ ಬಂದು ನಮಗೆ ಈ ಒಂದು ಮಾಯಿಶ್ಚರೈಸ್ ಮಾಡೋದಕ್ಕೆ ಸ್ಕಿನ್ನ ಸ್ಮೂತ್ ಆಗಿ ಇಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನಾವಿದನ್ನು ಡೈಲಿ ನಾವು ಹಾಗೆ ಪ್ಯಾಕ್ ಮಾಡ್ಕೊಂಡು ಹಾಕ್ಕೊಳ್ತೀವಿ ಅಂತ ಹೇಳಿದ್ರೆ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಆಫ್ ಆಲು ತುಂಬ ರೇಂಜ್ಗೆ ಆಮೇಲೆ ಸೋರುತ್ತೆ ಒಂದೊಂದ್ಸಲ ಕೆನೆ ರೆಡಿಯಾಗಿ ಅವೈಲಬಲ್ ಇರೋಲ್ಲ ಈ ಥರ ಎಲ್ಲ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತಲ್ವಾ ಸೊ ಇದಂತೂ ಮಮಾಅರ್ತ್ ಅವರ ಕೋಲ್ಡ್ ಕ್ರೀಮ್ ಸೂಪರ್ ಆಗಿದೆ ನೋಡಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ಒಳ್ಳೆ ಕ್ವಾಂಟಿಟಿ ಆ್ಯಕ್ಚುಲಿ ನೋಡಿ ಇಷ್ಟು ಈ ಪ್ಯಾಕಿಂಗೇ ಸಕ್ಕತ್ ಕ್ಯೂಟ್ ಆಗಿದೆ ಸೊ ಎಸ್ ನಾನೀಗ ಕ್ರೀಮ್ನ ಒಂಚೂರು ಕೈಗೆ ತಗೊಂಡು ನೋಡಿ ನನ್ನ ಕೈ ಮೇಲೆ ಹಚ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟಕ್ಕೆ ಮುಂಚೆ ನನ್ನ ಸ್ಕಿನ್ ಎಲ್ಲ ಎಷ್ಟು ಡ್ರೈ ಆಗಿದೆ ಇದು ಬಟ್ ಇದು ಹಚ್ಕೊಂಡ ಮೇಲೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಕ್ವಿಕ್ ಆಗಿ ನನ್ನ ಸ್ಕಿನ್ಗೆ ಇದು ಅಬ್ಸಾರ್ಬ್ ಆಗಿಬಿಡತ್ತೆ ಅಂದರೆ ಆ್ಯಂಡ್ ಆಲ್ಸೋ ನನಗೆ ವಾಸನೆ ತುಂಬ ಇಷ್ಟ ರೀ ಘಮ 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 ಅನ್ನತ್ತೆ ಆ್ಯಂಡ್ ನೋಡಿ ಎಷ್ಟು ನೀಟಾಗಿ ಸ್ಮೂತಾಗಿ ನನ್ನ ಸ್ಕಿನ್ಗೆ ಅಬ್ಸಾರ್ಬ್ ಆಗಿಬಿಡತ್ತೆ ಆ್ಯಂಡ್ ಇದು ಮಾಯಿಶ್ಚರ್ನ ಲಾಕ್ ಮಾಡೋದ್ರಿಂದ ಒಂದು ಸಲ ಅಪ್ಲೈ ಮಾಡಿಬಿಟ್ರೆ ಇಡೀ ದಿನ ನಾವು ಯೋಚನೆ ಮಾಡೋ ಹಾಗೆ ಇಲ್ಲ ನೋಡಿ ಎಷ್ಟು ಸ್ಮೂತ್ ಆಗಿಬಿಡತ್ತೆ ಗೊತ್ತಾ ಇದು ಅಪ್ಲೈ ಮಾಡಿದ ತಕ್ಷಣ ಸ್ಕಿನ್ನು ಬೆಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ ಇದು ನಾನ್ ಗ್ರೀಸಿ ಸೊ ನೀವು ಮುಖಕ್ಕೆ ಹಾಕ್ಕೊಂಡಾಗ್ಲೂ ನಾನ್ ಗ್ರೀಸಿ ಆಗಿರೋದ್ರಿಂದ ಆ್ಯಂಡ್ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ ಇಲ್ಲದೆ ಇರೋದ್ರಿಂದ ಯಾವ ಸ್ಕಿನ್ ಟೈಪ್ ಅವ್ರು ಬೇಕಾದರೂ ಆರಾಮಾಗಿ ಇದನ್ನು ಯೂಸ್ ಮಾಡಬಹುದು ನಿಮಗೆ ಮಮಾಅರ್ತ್ ಅವ್ರ ಬಗ್ಗೆ ಗೊತ್ತೇ ಇದೆ ಇವ್ರದ್ದು ಗುಡ್ನೆಸ್ಸು ಬರೀ ಇವ್ರ ಪ್ರಾಡಕ್ಟ್ಸಲ್ಲಿ ಅಷ್ಟೇ ಅಲ್ಲ ಇವ್ರ ವ್ಯಾಲ್ಯೂಸಲ್ಲೂ ಇದೆ ಅಂತ ಮಮಾಅರ್ತ್ ಅವರ ಗುಡ್ನೆಸ್ ಇನಿಷಿಯೇಟಿವಲ್ಲಿ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ರು ದೇ ಲಿಂಕ್ ದಟ್ ಟು ಅ ವೆಬ್ಸೈಟ್ ಟು ಅ ಟ್ರೀ ದಟ್ ದೇ ಪ್ಲಾಂಟ್ ಸೊ 2025 ಅಷ್ಟೊತ್ತಿಗೆ 1 ಮಿಲಿಯನ್ ಟ್ರೀನ ಪ್ಲಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ವಿಚ್ ಇಸ್ ವೆರಿ ವೆರಿ ಗುಡ್ ಆ್ಯಂಡ್ ಇವಾಗ ಇನ್ನೊಂದು ಒಳ್ಳೆ ನ್ಯೂಸ್ ಏನಂತ ಹೇಳಿದ್ರೆ ಮಮಾಅರ್ತ್ ಅವರ ಆಫ್ಲೈನ್ ಪ್ರೆಸೆನ್ಸ್ ಅಂದರೆ ನೀವೆಲ್ರಿಗೂ ಗೊತ್ತೇ ಇದೆ ಇವಾಗ ಮಮಾಅರ್ತ್ ಅವ್ರ ಪ್ರಾಡಕ್ಟ್ಸು ಅಮೆಝಾನು ಫ್ಲಿಪ್ಕಾರ್ಟು ನೈಕಾ ಇಲ್ಲೆಲ್ಲ ಸಿಗುತ್ತೆ ಅಲ್ವಾ
ಪ್ಲಸ್ ಅವ್ರದೇ ಆದಂತ ವೆಬ್ಸೈಟ್ ಆಪ್ ಮೂಲಕನೂ ಆರ್ಡರ್ ಮಾಡಬಹುದು. ಇದು ಬಿಟ್ಟು ಈಗ ಮಮಾಅರ್ಥ್ ಅವರ್ ಪ್ರಾಡಕ್ಟ್ಸ್ ಇನ್ ಸ್ಟೋರ್ ಅಂದ್ರೆ ನಿಮ್ಮ ಹತ್ರದ ಸ್ಟೋರ್ಗಳಲ್ಲಿ ಕೂಡ ಅವೈಲಬಲ್ ಇದೆ. ಸೊ ನಿಮಗೆ ನಿಮ್ಮನೆ ಹತ್ರ ಯಾವ್ಯಾವ ಸ್ಟೋರ್ ಅಲ್ಲಿ ಮಮಾಅರ್ಥ್ ಪ್ರಾಡಕ್ಟ್ಸ್ ಅವೈಲಬಲ್ ಇದೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯ್ತಾ. ಕಮೆಂಟ್ ಮಾಡಿ ತಿಳಿಸಿ ಎಲ್ಲೆಲ್ಲಿದೆ ಅಂತ ನೋಡಿ. ಆಹಾ ಆಹಾ, ಒಂದು ಇದ್ರ ವಾಸನೆ ಎಷ್ಟು ಚೆನ್ನಾಗಿದೆಯೋ, ಇದ್ರ ಅಪ್ಲೈ ಮಾಡುವಾಗ ಇದ್ರ ಟೆಕ್ಸ್ಚರು ಫೀಲು ಕೂಡ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ಸ್ಕಿನ್ ನೋಡಿ ಎಷ್ಟು ಒಂದು ಫ್ರೆಶ್ ಅನಿಸುತ್ತೆ ಅಂದರೆ, ಆ್ಯಂಡ್ ಎಷ್ಟು ಸಾಫ್ಟ್ ಸಿ, ಆಹಾಹಾ ತುಂಬ ಸಾಫ್ಟ್ ಆಗಿ ಫೀಲ್ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ರೆಗ್ಯುಲರ್ ಅಪ್ಲಿಕೇಶನ್ ಅಂತೂ ಇದನ್ನ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಮಮಾಅರ್ಥ್ ಅವ್ರದ್ದು ಇಷ್ಟು ರೇಂಜ್ ಕೋಲ್ಡ್ ಕ್ರೀಮ್ಸ್ ಇದೆ, ಟ್ರೈ ಮಾಡಿ. ಆ್ಯಂಡ್ ಆಲ್ಸೋ ಟ್ರೈ ಮಾಡೋದಕ್ಕೆ ನಿಮಗೊಂದು ಅಡ್ವಾಂಟೇಜ್ ಏನು ಅಂತ ಏನಂತ ಹೇಳಿದ್ರೆ, ನನ್ನ ಕೂಪನ್ ಕೋಡ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, ಪ್ರಭಾಕರ್ 2022. ಈ ಒಂದು ಕೂಪನ್ ಕೋಡ್ ಅಪ್ಲೈ ಮಾಡಿದ್ರೆ ಅವರ ಒಂದು ವೆಬ್ಸೈಟ್ ಅಥವಾ ಅವರ ಒಂದು ಆ್ಯಪಲ್ಲಿ ನೀವು ಆರ್ಡರ್ ಮಾಡಿದ್ರೆ 20% ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಓಕೆನಾ? ಸೊ ಆದಷ್ಟು ಬೇಗ ನೀವು ಮಮಾಅರ್ಥ್ ಪ್ರಾಡಕ್ಟ್ನ ಆರ್ಡರ್ ಮಾಡಿ. ಓಕೆ ಓಕೆ, ಚಳಿಗಾಲದಲ್ಲಿ ನನ್ನ ಸ್ಕಿನ್ನ ನಾನು ಹೇಗೆ ಕಾಪಾಡ್ಕೊಳ್ತೀನಿ ಅಂತ ನಿಮಗಂತೂ ನಾನು ಟಿಪ್ಸ್ ಕೊಟ್ಟಿದ್ದೀನಿ, ನೀವು ಅದನ್ನು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ರೆಸಿಪಿ ತೋರಿಸುವಂಥ ಸಮಯ. ನಾನು ನಿಮ್ಗೆ ಹೇಳಿದ್ದೆ ಗಿಣ್ಣನ ನಾನು ಮೂರು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ತೀನಿ ಅಂತ. ಸೊ ಆ ಮೂರು ಇಂಗ್ರೀಡಿಯೆಂಟ್ಸ್ ಯಾವುದು ತೋರಿಸ್ತೀನಿ ನೋಡಿ. ಎಲ್ಲ ಮೂರು ಸೇಮ್ ಮೆಜರ್ಮೆಂಟ್ ಆಯಿತಾ, ಮೂರು ಒಂದೇ ಸಮ ಇರೋ ಲೋಟ ತೊಗೊಂಡಿದ್ದೀನಿ. ಒಂದು ಲೋಟ ಫುಲ್ಲು ಕಂಡೆನ್ಸ್ಡ್ ಮಿಲ್ಕು, ಒಂದು ಲೋಟ ಮೊಸರು, ಗಟ್ಟಿ ಮೊಸರು ತೊಗೊಂಡಿದ್ದೀನಿ ನಾನು, ಒಂದು ಲೋಟ ಹಾಲು, ಇಷ್ಟೇ. ತುಂಬ ಸಿಂಪಲ್. ಈ ಮೂರನ್ನು ಇವಾಗ ಒಂದು ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಓಕೆನಾ? ಫಸ್ಟು ಹಾಲೇ ಹಾಕ್ಬಿಟ್ಟಿದ್ದೀನಿ ನಾನು ನೋಡಿ. ಹಾಲು, ಕಂಡೆನ್ಸ್ಡ್ ಮಿಲ್ಕ್, ಇದು ಟ್ರಿಕ್ಕಿ ಇದೆ ಆಕ್ಚುಲಿ ಈ ಕಂಡೆನ್ಸ್ಡ್ ಮಿಲ್ಕೆ ಅಲ್ವಾ, ಅದನ್ನ ಅದರಿಂದ ಈ ಲೋಟಕ್ಕೆ ಹಾಕೊಳ್ಳೋದು ಒಂದು ದೊಡ್ಡ ಟಾಸ್ಕು, ಲೋಟದಿಂದ ಮತ್ತೆ ಇನ್ನೊಂದು ಪಾತ್ರೆಗೆ ಹಾಕೋದು ಒಂದು ಟಾಸ್ಕ್ ಇದೆ. ಆಮೇಲೆ ಮೊಸರು, ನಾನು ನಿಮ್ಗೆ ಹೇಳಿದೆ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಅಂತ. ಓಕೆ, ಈಗ ಈ ಮೂರನ್ನು ಚೆನ್ನಾಗಿ ಒಂದು ಸ್ಪೂನ್ ಹೆಲ್ಪಲ್ಲಿ ಮಿಕ್ಸ್ ಮಾಡ್ಕೊಂಬಿಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದನ್ನು ಸಿಂಪಲ್ಲಾಗಿ ಕುಕ್ಕರಲ್ಲಿಟ್ಟು ಒಂದು ಅಥವಾ ಎರಡು ವಿಸಿಲ್ ಕೂಗಿಸಿದ್ರೆ ಸಾಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಯಾವತ್ತೂ ಇಡ್ಲಿ ಕುಕ್ಕರಲ್ಲಿ ಇಡ್ಲಿದ್ರಲ್ಲೆಲ್ಲ ಟ್ರೈ ಮಾಡಿಲ್ಲ ಇದನ್ನು. ನೀವು ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿದ್ರೆ ಟ್ರೈ ಮಾಡಿ ನೋಡ್ಬೋದು. ಸೊ ಹಾ, ಓಕೆ ರೆಡಿ ಇರೋದು. ಈಗ ಇದನ್ನು ನೋಡಿ ಮುಚ್ಚಿಬಿಟ್ಟು ಕುಕ್ಕರಲ್ಲಿ ಇಡ್ತಾ ಇದ್ವಿ. ಒಂದು ಅಥವಾ ಎರಡು ವಿಸಿಲ್ ಆದ್ರೆ ಸಾಕು. ಒಂದು ಅಥವಾ ಎರಡಕ್ಕೆ ಯಾಕೆ ಹೇಳ್ತಾ ಇದೀನಿ ಅನ್ಕೊಂಡ್ರ, ಕೆಲವು ಸಲ ಕುಕ್ಕರ್ಗಳಿದೆಯಲ್ಲ ನಮ್ಮ ಮಾತು ಕೇಳಲ್ಲ ಅವನು, ನಾವೇ ಅದ್ರ ಮಾತು ಕೇಳಬೇಕು. ಸೊ ಒಂದೊಂದು ಸ್ವಲ್ಪ ಪುಸ್ ಅಂದ್ಬಿಟ್ಟು ಹಂಗೆ ನಿಂತೋಗುತ್ತೆ, ಕೆಲವು ಸಲ ಪುಸ್ ಅಂತ ಕೂಗ್ತಾನೇ ಇರುತ್ತೆ. ಸೊ ಹಾಗಾಗಿ ಲೆಂತಿ ವಿಸಿಲ್ ಬಂದರೆ ಒಂದು ಸಾಕು, ಪುಚ ಪುಚ ಅಂತ ಚಿಕ್ಕ ಚಿಕ್ಕದಾಗಿ ಬಂತು ಅಂದರೆ ಎರಡು ವಿಸಿಲ್. ಅದಕ್ಕೋಸ್ಕರ ಒಂದು ಅಥವಾ ಎರಡು ಅಂತ ಹೇಳಿದೆ. ಈಗ ಏನಿದ್ರು ನಂದು ವೈಟಿಂಗ್ ಪೀರಿಯಡ್ ಅಷ್ಟೇ, ಬಿಕಾಸ್ ಇದು ಕೂಗೋ ತನಕ ನಾನು ರೆಸ್ಟ್ ತೊಗೊಳ್ತಾ ಇರಲ್ಲ. ಮಿಕ್ಕಿದ್ದನ್ನೆಲ್ಲ ಈ ಲೋಟ ಗೀಟ ಎಲ್ಲ ತೊಳಿಯೋಕೆ ಹಾಕೋದು ಆ ಕ್ಲೀನಿಂಗ್ ಕೆಲಸ ಎಲ್ಲ ಇದ್ದೇ ಇರುತ್ತಲ್ಲ, ನಮ್ಮ ಹೆಂಗಸರದು ಮುಗಿಯೋದೇ ಇಲ್ಲ ಕೆಲಸ ಅಲ್ವಾ. ನೋಡೋರಿಗೆ ಮಾತ್ರ ಅನಿಸುತ್ತೆ ಏನಿರುತ್ತೆ ಕೆಲಸ ಅಂತ, ಮಾಡೋರಿಗೆ ಗೊತ್ತಿರುತ್ತೆ ಅದು ಎಷ್ಟು ಕೆಲಸ ಅಂತ. ಎನಿವೇಸ್, ಇದು ಕೂಗ್ಲಿ ಅಲ್ಲಿ ತನಕ ಕಾಯೋಣ. ಓಕೆನಾ?
ಓಕೆ, ಎರಡು ಕೂಗು ಲಾಂಗ್ ವಿಸಿಲು ಬಂದಾಯಿತು, ಕುಕ್ಕರ್ ಆರಿಸಿದ್ದಾಯ್ತು, ಕುಕ್ಕರ್ ತಣ್ಣಗಾದ ಮೇಲೆ ಪಾತ್ರೆ ತೆಗೆದು ಹೊರಗಿಟ್ಟಿದ್ದೀನಿ. ಈಗ ರಿಸಲ್ಟ್ ಟೈಮ್ ಹೇಗಿದೆ ಅಂತ ನೋಡೋಣ. ಬರೀ ಬಿಸಿ ಇದೆ, ಹುಷಾರಾಗಿ ತೆಗಿಬೇಕು ನಾನು. ಬಿಸಿ ಇದೆ ಆ್ಯಕ್ಚುಲಿ. ಸಕಲವಾಗಿದೆ. ಅಲ್ಲಿ ಬಟ್ಟೆ ಪಾಸ್ ಮಾಡಿ ಕಂದ ನನಗೆ. ನೋಡಿ ಸಕ್ಕದಾಗಿ ಸೆಟ್ ಆಗಿದೆ. ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ, ಗಮ 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 ಅಂತ ವಾಸನೆನೂ ಬರ್ತಿದೆ, ಸೂಪರ್ ಆಗಿದೆ. ಇದು ಬಿಸಿ ಬಿಸಿ ತಿನ್ನೋದಕ್ಕಿಂತ ಆಕ್ಚುಲಿ ಫ್ರಿಡ್ಜಲ್ಲಿ ಇಟ್ಟು ತಣ್ಣಗಾದ್ಮೇಲೆ ತಿಂದರೆ ಸಕ್ಕತ್ತಾಗಿರುತ್ತೆ, ಇನ್ನೂ ನೀಟಾಗಿ ಸೆಟ್ ಆಗಿರುತ್ತೆ. ನೋಡಿ, ಇದಕ್ಕೆ ಸಕ್ಕರೆ ಇಲ್ಲ ಎಂಥದಿಲ್ಲ, ಕಂಡೆನ್ಸ್ಡ್ ಮಿಲ್ಕು ನಿಮಗೆ ಗೊತ್ತಿರುತ್ತೆ ಎಷ್ಟು ಸ್ವೀಟ್ ಆಗಿರುತ್ತೆ ಅಂತ. ಆ್ಯಂಡ್ ಅದ್ರ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಅಂದ್ರೆ ಥಿಕ್ ಆಗಿರೋದ್ರಿಂದ. ಇದು ನೋಡಿ ಇಲ್ಲಿ ಹೆಂಗೆ ವಿಗ್ಲಿ ವಿಗ್ಲಿ ವಾಬ್ಲಿ ವಾಬ್ಲಿ ಆಗಿದೆ ಅಂತ ನೋಡಿ. ನನ್ನ ಮಗ ನೋಡಿದ್ರೆ ಫುಲ್ ಹ್ಯಾಪಿ ಆಗಿಬಿಡ್ತಾನೆ. ಇನ್ಫ್ಯಾಕ್ಟ್ ಕರಿತೀನಿ ಇಡೀ ಆ್ಯಕ್ಚುಲಿ ಅಲ್ಲ ತಿಳಿಸ್ಕಲ್ಲ. ಬೈ ನೋಡಿ ಎಷ್ಟು ಜಿಗ್ಲಿ ಬಿಗ್ಲಿ ಆಗಿದೆ ಅವರು. ಟೇಸ್ಟ್ ಮಾಡ್ತೀನಿ ನೀವು ಆಮೇಲೆ ಕೊಡ್ತೀನಿ. ತುಂಬ ಬಿಸಿ ಇದೆ ನೀವು ಇವಾಗ ಕೋಲ್ಡ್ ಮಾಡಿ ಕೋಲ್ಡ್ ಮಾಡಿದೆ. ಓಕೆ, ಸೊ ಇದು ತುಂಬ ಬಿಸಿ ಇದೆ ಆ್ಯಕ್ಚುಲಿ. ಬಿಸಿ ಬಿಸಿ ಒಂದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು. ನಾನು ಒಂದು ರುಚಿ ಹೇಳ್ಬೇಕಪ್ಪ ನಾನು ಹೇಗಿದೆ ಅಂತ. ಓಕೆ ನೋಡಿ, ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ, ಹತ್ರ ಬನ್ನಿ. ನೋಡ್ರಿ ಹೇಗಿದೆ ಟೆಕ್ಸ್ಚರು, ಸೂಪರ್ ಆಗಿದೆ ನೋಡಿ, ಸಕ್ಕತ್ತಾಗಿದೆ ಇದು. ಓಕೆ ಟೇಸ್ಟ್ ನೀನು ಟೇಸ್ಟ್ ಮಾಡೋಕೆ, ತುಂಬ ಬಿಸಿ ಇದೆ ಚಿನ್ನ. ಓಕೆ ನಿಮಗೆ ಕೊಡ್ತೀನಿ, ತುಂಬ ಬಿಸಿ ಇದೆ. ಬಾ ತುಂಬ ಬಿಸಿ ಇದೆ ಹುಷಾರು. ಚೆನ್ನಾಗಿದ್ಯಾ, ಹೆಂಗಿದೆ ಟೇಸ್ಟು? ತುಂಬ ಚೆನ್ನಾಗಿದೆಯಾ, ಇಷ್ಟ ಆಯ್ತಾ ನಿಮಗೆ? ಓಕೆ ಸ್ವಲ್ಪ ತಣ್ಣಗಾಗಿದೆ ಅವತ್ತಿನ. ಓಕೆ ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಆ್ಯಕ್ಚುಲಿ ಟೆಕ್ಸ್ಚರ್ ಸೂಪರ್ ಆಗಿದೆ. ಯಾರಿಗಾದ್ರೂ ಇಷ್ಟ ಇದ್ರೆ ಇದಕ್ಕೆ ಬೇಕಂದ್ರೆ ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೋಬಹುದು. ನನಗೆ ಏಲಕ್ಕಿ ಪುಡಿ ಅಷ್ಟು ಇಷ್ಟ ಆಗಲ್ಲ, ಸೊ ಅದಕ್ಕೆ ಹಾಕಿಲ್ಲ ನಾನು. ನೀವು ಬೇಕಾದ್ರೆ ಅದನ್ನ ಹಾಕೋಬಹುದು. ಬಿಸಿ ಇದೆ. ಸಕ್ಕಾಗಿದೆ. ನಾನು ಫಸ್ಟಲ್ಲೇ ನಿಮ್ಗೆ ಹೇಳಿದಾಗೆ ಗಿಣ್ಣು ಇಷ್ಟಪಡೋರು ತಕ್ಷಣಕ್ಕೆ ತಿನ್ನೋಕ್ಕಾಗಲ್ಲ ಅನ್ನೋರು, ನೋಡಿ ಈ ಥರ ಮಾಡ್ಕೊಂಡು ಮನೆಯಲ್ಲಿ ತಿಂದರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಗಿಣ್ಣು ತಿಂದಷ್ಟೇ ಖುಷಿನೂ ಆಗುತ್ತೆ. ಆ್ಯಂಡ್ ಸೈಡ್ ಎಫೆಕ್ಟ್ಸೂ ಇರಲ್ಲ. ಇವಾಗ ಎಷ್ಟೋ ಜನಕ್ಕೆ ಕೆಲವ್ರಿಗೆ ಗಿಣ್ಣಲ್ಲಿ ಈ ಥರ ಗಿಣ್ಣು ಮಾಡ್ಕೊಂಡು ತೊಗೊಂಡ್ರೆ ವಾಯು ಆಗುತ್ತೆ ಅದು ಇದು ಅಂತ ಹೇಳ್ತಾರೆ. ಸೊ ಇದು ಸೈಡ್ ಎಫೆಕ್ಟ್ಸೂ ಇಲ್ಲ, ಬಿಕಾಸ್ ಎಲ್ಲ ಬರೀ ಮೊಸರು ಹಾಲು ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಅಲ್ವಾ. ಸೊ ಇದನ್ನು ನೀವು ಮನೆಗೆ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ತುಂಬ 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 ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ. ಇನ್ನು ನಿಮ್ಗೆ ಈ ಥರ ಹೆಚ್ಚಿನ ರೆಸಿಪಿ ನಾನು ತೋರಿಸ್ಬೇಕು ಅಂತ ಇತ್ತು ಅಂದರೆ, ಅಥವಾ ಇನ್ನೆಲ್ಲೋ ಬಂದು ನಾನು ಇಲ್ಲಿ ವಿಡಿಯೋ ಮಾಡಿ ನೀವು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ನಾನು ಅಲ್ಲಿಗೆ ಬಂದು ಆದಷ್ಟು ವಿಡಿಯೋನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ನನ್ನ ಚಾನಲ್ ಇದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಾರ ಅಥವಾ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.